ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಯ ಶೋ ಟೈಮ್ ಇಸ್ ಸತೀಶ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಇವತ್ತಿನ ಶೋ ಟೈಮ್ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಬೇಕಾಗಿದೆ ಪ್ರಮುಖವಾಗಿ ರಾಜ್ಯದಲ್ಲಿ ಆಗ್ತಾ ಆಗ್ತಾಯಿರ್ತಕ್ಕಂಥ ಮಳೆ ಎಲ್ಲ ಕಡೆ ಜೋರು ಮಳೆ ಇದೆ ಬೆಂಗಳೂರು ಸೇರಿದಂತೆ ಕರಾವಳಿ ಮಲೆನಾಡು ಜೊತೆಗೆ ನಾರ್ತ್ ಕರ್ನಾಟಕ ಬೆಂಗಳೂರು ಸುತ್ತಮುತ್ತ ಭಾಗ ಎಲ್ಲ ಕಡೆ ಜೋರು ಮಳೆ ಆಗ್ತಾಯಿದೆ ಜೊತೆಗೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇದೆ ಸೊ ಹಬ್ಬಕ್ಕೆ ಬಿಡು ಕೊಡ್ತಾ ಮಳೆ ಅಂದರೆ ಖಂಡಿತ ಇಲ್ಲ ಮಾರ್ಕೆಟ್ಗೆ ಹೋಗೋಣ ಅಂದರೆ ಮಳೆ ಪ್ರಾಬ್ಲಮ್ಮು ಸೊ ಈ ಮಳೆ ಇನ್ನೂ ಐದು ದಿನ ಇರುತ್ತೆ ಸೊ ಅದರಲ್ಲೂ ಕೂಡ ಮೂರು ದಿನ ಜೋರಾಗಿ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ಬೆಂಗಳೂರಲ್ಲಿ ಈಗಾಗಲೇ ಯೆಲ್ಲೋ ಅಲರ್ಟನ್ನು ಜಾರಿ ಮಾಡಲಾಗಿದೆ ಜೊತೆಗೆ ಕರಾವಳಿ ಮತ್ತು ಮಲೆನಾಡಲ್ಲಿ ಆರೆಂಜ್ ಅಲರ್ಟ್ ಕೊಟ್ಟಿದ್ರೆ ಬೆಳಗಾವಿ ಮತ್ತು ನಾರ್ತ್ ಕರ್ನಾಟಕದಲ್ಲೂ ಕೂಡ ಆರೆಂಜ್ ಅಲರ್ಟ್ ಇದೆ ಅಂದರೆ ಜೋರಾಗಿ ಮಳೆ ಬರುತ್ತೆ ಇನ್ನೂ ಮೂರು ದಿನ ಹುಷಾರಾಗಿರಿ ಎಲ್ಲಾದರೂ ಹೋಗ್ಬೇಕಾದ್ರೆ ಅಂತ ಹೇಳ್ತಾ ಇದೆ ಸೊ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ ಬೆಳಗ್ಗೆಯಿಂದ ನಿನ್ನೆ ಆಗಿರ್ತಕ್ಕಂಥ ಮಳೆ ತುಂಬ ಜೋರು ಮಳೆ ಆಗಿದೆ ಎಲ್ಲ ಕಡೆ ಒಂದು ರೀತಿ ಅನಾಹುತಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ ಲಾರಿಗಳು ಮುಳುಗೋಗಿದ್ದಾವೆ ಬಸ್ ಮುಳುಗೋಗಿದ್ದಾವೆ ಮನೆಗಳು ಬಿದ್ದೋಗ್ತಾ ಇದ್ದಾವೆ ಜಾನುವಾರುಗಳು ಕೊಚ್ಕೊಂಡು ಹೋಗ್ತಾ ಇದೆ ನೀರಲ್ಲಿ ಒಂದು ರೀತಿ ನೋಡೋಕ್ಕೆ ಅಯ್ಯೋ ಅನಿಸ್ತಾ ಇದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅನಾಹುತಗಳು ಸಂಭವಿಸ್ತಾ ಇದೆ ಮಳೆಯಿಂದ ಸೊ ಆಗಸ್ಟ್ನಲ್ಲಿ ಈ ರೀತಿಯ ಜೋರು ಮಳೆ ಆಗ್ತಾ ಕಾಮನ್ ಕಾಮನಾಗಿ ಸೊ ಇದು ಮತ್ತಷ್ಟು ಅನಾಹುತಗಳಿಗೆ ಕಾರಣ ಆಗ್ತಾ ಇದೆ ಮಾನ್ಸೂನ್ ಅಬ್ಬರದಿಂದ ಸೊ ಈಗಾಗಲೇ ಸರ್ಕಾರ ಸಿ ಎಮ್ ಅವರು ಐನೂರು ಕೋಟಿ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಕೆಲವೊಂದಿಷ್ಟು ಪರಿಹಾರ ಕಾರ್ಯಗಳನ್ನು ಮಾಡಿ ಅಂತ ಡಿ ಸಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ಅದೆಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ಕಳೆದ ಹದಿನೈದು ದಿನಗಳಿಂದ ಸೇಮ್ ಇದೇ ಥರ ಆಗಿತ್ತು ಜೋರು ಮಳೆ ಬಂದಿತ್ತು ಸಿ ಎಮ್ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ವೀಕ್ಷಣೆಯನ್ನು ಮಾಡಿದರು ಅದಾದ ನಂತರ ಕೂಡ ಐನೂರು ಕೋಟಿ ರೂಪಾಯಿ ಅನೌನ್ಸ್ ಮಾಡಿದರು ಈಗ ಮತ್ತೆ ಐನೂರು ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ದಾರೆ ಎಷ್ಟಕ್ಕಾಗುತ್ತೆ ಯಾವ ಲೆಕ್ಕ ಸಾಗುತ್ತೆ ಗೊತ್ತಿಲ್ಲ ಆದರೆ ಮಳೆ ಆವಂತರ ಜನರನ್ನು ರಾಜ್ಯ ಜನರನ್ನು ಹೈರಾಣಾಗಿ ಮಾಡಿಬಿಟ್ಟಿದೆ ಇದು ಮಳೆಯ ಅಪ್ಡೇಟು ಇನ್ನೂ ಮೂರು ದಿನ ಮಳೆ ಇರುತ್ತೆ ಸೊ ಬಿ ಕೇರ್ಫುಲ್ ಆಗಿರಿ ಈಗಾಗಲೇ ಬಹುತೇಕ ಎಲ್ಲ ಕಡೆ ಬೆಳೆ ಹಾನಿ ಆಗಿದೆ ಒಂದು ಕಡೆ ಬೆಳೆ ಹಾನಿ ಒಂದು ಕಡೆ ಮಳೆಗಳ ಒಂದು ಕಡೆ ಬೆಳೆ ಹಾನಿ ಒಂದು ಕಡೆ ಮನೆ ಇದ್ದಾವೆ ಕಾರು ಬೈಕು ಎಲ್ಲ ನೀರನ್ನು ಕೊಚ್ಕೊಂಡು ಹೋಗ್ತಾ ಇದ್ದಾವೆ ಎಲ್ಲವೂ ಕೂಡ ಹಾನಿ 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 ಆಗ್ತಾಯಿದೆ ಸೊ ಸರ್ಕಾರ ಈ ಬಗ್ಗೆ ಏನೆಲ್ಲ ಪರಿಹಾರ ಕಾರ್ಯಗಳನ್ನು ಮಾಡುತ್ತೆ ನೋಡೋಣ ಸೊ ವೆಯ್ಟ್ ಮಾಡೋಣ ಒಂದಂತೂ ಕಾಷನ್ ಕೊಡ್ತಾ ಇದ್ದಾರೆ ಹವಾಮಾನ ಇಲಾಖೆಯವರು ಎಚ್ಚರಿಕೆಯಿಂದ ಇರಿ ಇನ್ನು ಮೂರು ದಿನ ಜೋರು ಮಳೆ ಆಗುತ್ತೆ ಅಂತ